ಕನ್ನಡ ಚಲನಚಿತ್ರದ ಹಿರಿಯ ನಟರಾದಂಥ ರಾಜೇಶ್ರವರು ದೈವಾಧೀನರಾಗಿದ್ದಾರೆ. ಅವರು ನನಗೆ ಬಹಳ ದೀರ್ಘಕಾಲದಿಂದ ಪರಿಚಯ ಇರ್ತಕ್ಕಂಥವರು. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಶೈಲಿಯ ನಟನೆಯಿಂದ ಛಾಪನ್ನು ಮೂಡಿಸಿದಂಥವರು. ಅವರು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು. ಜೊತೆಗೆ ರಂಗಭೂಮಿ ಮೂಲಕ ನಾಟಕಗಳಲ್ಲಿ ಅಭಿನಯ ಮಾಡೋದ್ರ ಮೂಲಕ ಅವರು ರಂಗಭೂಮಿ ಪ್ರವೇಶ ಮಾಡಿದರು. ಅವರ ಮೊದಲ ಹೆಸರು ಮುನಿ ಚೌಡಯ್ಯ ಅಂತ ಹೆಸರು. ಆಮೇಲೆ ನಾಟಕಗಳಲ್ಲಿ ಪಾತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ವಿದ್ಯಾಸಾಗರ್ ಅಂತ ಹೆಸರಾಯಿತು. ಆಮೇಲೆ ನಮ್ಮೂರು ಅಂತಕ್ಕಂಥ ಒಂದು ಸಿನಿಮಾ ಮಾಡಿದ್ರು, ಹೋಗದಿರಿ ಸೋದರರೇ ಅಂತ ಒಂದು ಹಾಡು, ಭಾಳ ಜನಪ್ರಿಯವಾದಂಥ ಒಂದು ಹಾಡು. ಆ ಚಿತ್ರದ ಮೂಲಕ ಅವರ ಹೆಸರು ಮತ್ತೆ ಬದಲಾವಣೆಯಾಗಿ ರಾಜೇಶ್ ಆಯಿತು. ರಾಜೇಶ್ ಅವರು ಒಬ್ಬ ಕಲಾ ತಪಸ್ವಿ. ನಟನೆಯಲ್ಲಿ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸ್ಕೊತಿದ್ದಂಥವ್ರು. ಬಹುಶಃ ಅನೇಕ ಸಿನಿಮಾಗಳನ್ನು ನೋಡಿದ್ದೀನಿ ರಾಜೇಶ್ ಅವರ ಸಿನಿಮಾಗಳನ್ನು. ಅವರ ಪಾತ್ರದಲ್ಲಿ ಸಂಪೂರ್ಣ ತಲ್ಲೀನರಾಗ್ಬಿಡ್ತಿದ್ರು, ಅಷ್ಟೊಂದು ಕಮಿಟ್ಮೆಂಟ್ ಇತ್ತು ಅವರಿಗೆ. ಅದು ನಾಟಕಗಳಾಗಲಿ ಸಿನಿಮಾಗಳಾಗಲಿ ಕಮಿಟ್ಮೆಂಟ್ ಇತ್ತು. ಹಾಗಾಗಿಯೇ ಸುಮಾರು 150 ಚಿತ್ರಗಳಲ್ಲಿ ಅಭಿನಯಿಸಲಿಕ್ಕೆ ಸಾಧ್ಯ ಆದದ್ದು. ಜನಪ್ರಿಯರಾಗದೆ ಹೋದರೆ ಅಷ್ಟೊಂದು ಚಿತ್ರಗಳಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾಲದಲ್ಲಿ ನಟಸಾರ್ವಭೌಮ ರಾಜ್ಕುಮಾರ್ ಅವರು ಕೂಡ ಇದ್ದರು. ಅಂಥ ಸಂದರ್ಭದಲ್ಲೂ ಕೂಡ ರಾಜ್ಕುಮಾರ್ ಅವರು, ಐ ಮೀನ್ ರಾಜೇಶ್ ಅವರು ಜನಪ್ರಿಯರಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. ನನಗೆ ವೈಯಕ್ತಿಕವಾಗಿ ಭಾಳ ಪರಿಚಯ. ಅನೇಕ ಸಾರಿ ನಮ್ಮ ಮನೆಗೆಲ್ಲ ಬರೋರು, ನಾನು ಅವರೂ ಅನೇಕ ಸಾರಿ ಕನಕದಾಸರ ಜಯಂತಿನಲ್ಲಿ ಭಾಗವಹಿಸ್ತಿದ್ದವು. ನನಗೂ ಕರೀತಿದ್ರು, ಅವ್ರಿಗೂ ಕರೀತಾ ಇದ್ರು. ಇಡೀ ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ನಾನು ಅವರು ಒಟ್ಟಿಗೆ ಭಾಷಣಗಳು ಮಾಡಿದ್ವಿ ಒಂದೇ ವೇದಿಕೆಯಲ್ಲಿ. ವಿಶೇಷವಾಗಿ ಕನಕ ಜಯಂತಿ, ಕನಕದಾಸರ ಬಗ್ಗೆ ಭಾಳ ಆಳವಾಗಿ ಅಧ್ಯಯನ ಮಾಡಿದರು. ಮತ್ತು ಕನಕದಾಸರ ಬಗ್ಗೆ ಭಾಳ ಜನರಿಗೆ ಮನದಟ್ಟಾಗೋ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಕಲೆ ಅವರು ರೂಪಿಸಿಕೊಂಡಿದ್ದರು. ಪಾಪ ನಾನು ಮುಖ್ಯಮಂತ್ರಿ ಆಗಿದ್ದವರು ಕೂಡ ಬರ್ತಾಯಿದ್ರು ಮನೆಗೆ. ಇತ್ತೀಚಿನ ದಿನಗಳಲ್ಲಿ ನಾನು ಭೇಟಿಯಾಗೋಕ್ಕಾಗಿರಲಿಲ್ಲ. ನಾನು ನೋಡಿದೆ ಪತ್ರಿಕೆಯಲ್ಲಿ ಅವರು ಇತ್ತೀಚೆಗೆ ಆಸ್ಪತ್ರೆ ಸೇರಿದ್ದರು, ಕಿಡ್ನಿ ವೈಫಲ್ಯ ಆಗಿತ್ತು ಅಂತೇಳಿ ಎಲ್ಲ ನೋಡಿದೆ. ಮತ್ತು ಸಾಮಾನ್ಯವಾಗಿ ವಯಸ್ಸು ಕೂಡ ಆಗಿತ್ತು, ಏಜ್ ರಿಲೇಟೆಡ್ ಸಮಸ್ಯೆಗಳು ಬರ್ತವೆ. ಪಾಪ ಅವರು ಸಾವಿನಿಂದ ಕನ್ನಡ ಚಿತ್ರರಂಗ ಒಬ್ಬ ಒಳ್ಳೆಯ ನಟನನ್ನು ಕಳ್ಕೊಂಡಿದೆ. ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗ ಬಡವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ಸಾಂಸ್ಕೃತಿಕ ಲೋಕದಲ್ಲೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದರು. ಅವರು ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ಕೊರಕಲಿ, ಅವರ ಕುಟುಂಬ ವರ್ಗದವರಿಗೆ, ಅವರ ಅಳಿಯ ಇವರು, ಅವ್ರ ಮಗಳು ನಿಮ್ಮ
ರಾಕ್ಷಸರು ಕೂಡ ಪಾತ್ರ ಮಾಡಿದ್ರಲ್ಲ. ಸೊ ಒಂದು ರೀತಿ ಕಲೆ ಅವರ ಜೀವನದ ಅಂಗ ಆಗೋಗ್ಬಿಟ್ಟಿತ್ತು. ಅತ್ತೆಯವರು ಪಾಪ ಇಲ್ಲ ಆಗಿದ್ದಾರೆ, ಅವ್ರ ಕುಟುಂಬ ವರ್ಗದವರಿಗೆ ಅವ್ರ ಸಾವನ್ನು ದುಃಖ ಪಡಿಸ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.